ಭಾರತದ ಉತ್ತರಾಖಂಡದ ಪೀತೋರಾಗಡವನ್ನ ತನ್ನದೇ ಭೂಮಿ ಅಂತ ಪ್ರತಿಪಾದಿಸುವಂತ ರಾಜಕೀಯ ಭೂಪಟವನ್ನ ಅಂಗೀಕರಿಸಿದ 3 ತಿಂಗಳ ಬಳಿಕ ನೇಪಾಳವು ತನ್ನ ಶೈಕ್ಷಣಿಕ ಪಠ್ಯಕ್ರಮ ಹಾಗೂ ಕರೆನ್ಸಿಗಳಲ್ಲೂ ಕೂಡ ಬದಲಾವಣೆಯನ್ನ ತಂದಿದೆ ಹೌದು ನೇಪಾಳದವರು ಇಂಡಿಯನ್ ಮ್ಯಾಪ್ ಅನ್ನು ಅವರ್ ಮ್ಯಾಪ್ ಒಳಗೆ ಸೇರಿಸಿಕೊಂಡು ಕರೆನ್ಸಿಯಲ್ಲಿ ಟೆಕ್ಸ್ಟ್ ಬುಕ್ ಗಳಲ್ಲೆಲ್ಲ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೇಪಾಳದ ಭೂಗೋಳಶಾಸ್ತ್ರ ಮತ್ತು ಪ್ರಾದೇಶಿಕ ಗಡಿ ಅನ್ನುವಂತ ಪಠ್ಯಪುಸ್ತಕವನ್ನ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪರಿಚಯಿಸಲಾಗಿದೆ ಉತ್ತರಾಖಂಡದ ವಿವಾದಾತ್ಮಕ ಪ್ರದೇಶ ಕಾಲಾಪಾನಿಯು ನೇಪಾಳಕ್ಕೆ ಸೇರಿದ್ದು ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ ನೇಪಾಳವು 147,641.28 ಚದರ ಕಿಲೋಮೀಟರ್ ಭೂಗೋಳಿಕ ಪ್ರದೇಶ ಹೊಂದಿದ್ದು ಅದರಲ್ಲಿ 460 ಚದರ ಕಿಲೋಮೀಟರ್ ಕಾಲಾಪಾನಿ ಪ್ರದೇಶವಿದೆ ಅಂತ ಅದರಲ್ಲಿ ನಮೂದಿಸಲಾಗಿದೆ ಇದೇ ವೇಳೆ ಪ್ರಧಾನಿ ಕೆಪಿ ಓಲಿ ಶರ್ಮಾ ನೇತೃತ್ವದ ನೇಪಾಳ ಸಂಪುಟವು ದೇಶದ ಕೇಂದ್ರ ಬ್ಯಾಂಕ್ ನೇಪಾಳದ ರಾಷ್ಟ್ರ ಬ್ಯಾಂಕ್ಗೆ ಹೊಸ ರಾಜಕೀಯ ನಕಾಶೆಯೊಂದಿಗೆ 1 ರೂಪಾಯಿ ಮತ್ತು 2 ರೂಪಾಯಿ ಮುಖಬೆಲೆಯ ಹೊಸ ನಾಣ್ಯಗಳನ್ನು ಟಂಕಿಸಲು ಅನುಮತಿಯನ್ನು ನೀಡಿದೆ ಹೊಸ ನಾಣ್ಯಗಳು ದಸರಾ ಆಚರಣೆ ಸಂದರ್ಭದಲ್ಲಿ ಚಲಾವಣೆಗೆ ಬರುತ್ತೆ ನೇಪಾಳದಲ್ಲಿ ಪ್ರಮುಖ ಹಬ್ಬವಾಗಿ ದಸರಾ ಆಚರಿಸಲಾಗುತ್ತೆ ಈ ವೇಳೆ ಹೊಸ ನಾಣ್ಯಗಳು ಜನರಿಗೆ ತಲುಪುತ್ತೆ ಪಿತೋರಾಗಡದಲ್ಲಿ ಕಳೆದ ನವೆಂಬರ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲಿಪುಲೇಖ್ ರಸ್ತೆಯನ್ನ ಉದ್ಘಾಟಿಸಿದ್ರು ಆಗ ಅದಕ್ಕೆ ನೇಪಾಳ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿತ್ತು ರಸ್ತೆಯ ಒಂದು ಭಾಗವು ತನ್ನ ಪ್ರದೇಶದೊಳಗೆ ಹಾದು ಹೋಗುತ್ತೆ ಅಂತ ಆರೋಪವನ್ನ ಮಾಡಿತು